ನಮಸ್ಕಾರ, ಏದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಅವರನ್ನು ಸೇರಿ ಒಟ್ಟು 10 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ದರ್ಶನ್ ಅವರ ಸ್ನೇಹಿತೆ ಅಂತ ಹೇಳ್ಕೊಳ್ಳುವಂತಹ ಪವಿತ್ರಾ ಗೌಡ ಅವರನ್ನು ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕೇಸ್ ಇನ್ಮುಂದೆ ಯಾವ ರೀತಿ ಮುಂದೋಗುತ್ತೆ ಅನ್ನೋ ಬಗ್ಗೆ ಚರ್ಚೆ ಮಾಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಲಾಯರ್ ರಾಜಲಕ್ಷ್ಮಿ ಅಂಕಲಗಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಮೊದಲನೇದಾಗಿ ನನ್ನ ಪ್ರಶ್ನೆ, ಸಾಮಾನ್ಯ ಜನರು ಈಗ ಒಂದು ಹೈ ಪ್ರೊಫೈಲ್ ಕೇಸ್ ಬಿಟ್ಟು ಸಾಮಾನ್ಯ ವ್ಯಕ್ತಿ ಏನಾದರೂ ಈ ರೀತಿ ಕೊಲೆ ಕೇಸಲ್ಲಿ ಫಿಟ್ ಆದರೆ ಕಾನೂನು ಯಾವ ರೀತಿ ಮುಂದುವರಿಯುತ್ತೆ, ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ? ಪ್ರೊಸೀಜರ್ಸಿಗೆ ಸಾಮಾನ್ಯ ವ್ಯಕ್ತಿ ಅಥವಾ ಸೆಲೆಬ್ರಿಟಿ ಅನ್ನೋ ಡಿಫ್ರೆನ್ಸ್ ಇಲ್ಲ. ಪ್ರೊಸೀಜರ್ ಯಾವಾಗಲೂ ಸೇಮ್ ಇರ್ತದೆ, ಕಾನೂನು ಸೇಮ್ ಇರ್ತದೆ, ಎಲ್ಲ ಕಾಯ್ದೆಗಳು ಸೇಮ್ ಇರ್ತಾವೆ. ಆದರೆ ಕಾನೂನನ್ನು ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ, ಯಾರ ಕೈಯೊಳಗೆ ಕಾನೂನು ಇರ್ತದಲ್ಲ, ಆ ವ್ಯಕ್ತಿ ಅದನ್ನು ಹೆಂಗೆ ನಡೆಸಬೇಕು ಅದು ಅವ್ರ ಕೈ ಇರ್ತದೆ. ಈಗ ಉದಾಹರಣೆಗೆ ತೊಗೋಬೇಕಂದ್ರೆ ಸ್ವಲ್ಪ ದಿವಸದ ಹಿಂದೆ ಪಾರ್ಷ್ ಆಕ್ಸಿಡೆಂಟ್ ಕೇಸ್ ನೋಡಿದ್ರಿ ನೀವು ಮುಂಬೈ ಒಳಗೆ. ಅಕಸ್ಮಾತ್ ಅಂಥದ್ದೇ ಒಂದು ಆಕ್ಸಿಡೆಂಟ್ ಯಾರೋ ಒಬ್ಬ ಸಣ್ಣ ಅಂದ್ರೆ ವ್ಯಕ್ತಿನೋ ಅಥವಾ ಸಾಮಾನ್ಯ ಮನುಷ್ಯನೋ ಮಾಡಿದರೆ ಇಷ್ಟೊತ್ತಿಗಾಗಲೇ ಅರೆಸ್ಟ್ ಆಗಿ ಕೇಸ್ ಒಳಗಾಗಿ ಚಾರ್ಜ್ ಶೀಟು ಫುಲ್ ಆಗಿರ್ತಿತ್ತು. ಆದರೆ ಆ ಕೇಸ್ ಒಳಗೆ ಯಾವ ರೀತಿ ಅದನ್ನು ಮ್ಯಾನಿಪ್ಯುಲೇಟ್ ಮಾಡಿದರು, ಸಾಕ್ಷಿ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಜನರನ್ನು ಒಂದು ಅವರ ಹೇಳಿಕೆ ತಗೊಳ್ಳೋದ್ರವರೆಗೂ, ಆಮೇಲೆ FSL ರಿಪೋರ್ಟು ಎಲ್ಲಾನು ಬ್ಲಡ್ ಸ್ಯಾಂಪಲ್ ಎಲ್ಲಾನು ಸ್ಕ್ಯಾನ್ ಮಾಡಿದರು. ಅದೇ ಥರ ಈಗ ಸೆಲೆಬ್ರಿಟಿಗಳು ಇದ್ದಾಗ ಕೆಲವೊಂದು ಈಗ ಎಂಟೈರ್ ಈ ಆಡಳಿತದ ಒಂದು ಮೆಷಿನರಿ ಅಂತ ಏನು ಕರಿತೀವಲ್ಲ, ಇದು ಅವರು ಫೇವರ್ ಆಗಿ ವರ್ಕ್ ಮಾಡ್ತದೆ. ಅವ್ರ ಮೇಲಿನ ಪ್ರೀತಿಗೋ ಅಥವಾ ಒಂದು ಮಮತೆಗೋ ಅಲ್ಲ, ಅಲ್ಲಿ ಆ ಒಂದು ಸಿಸ್ಟಮನ್ನು ಖರೀದಿ ಮಾಡುವ ಒಂದು ಕೆಪಾಸಿಟಿ ಅವರಿಗಿರ್ತದೆ ಅಥವಾ ಸಿಸ್ಟಮ್ಗೆ ಅವ್ರು ಬೇಕಾದವರು ಇರ್ತಾರೆ. ಈ ಒಂದು ಕಾರಣಕ್ಕೆ ಅದೆಲ್ಲ ಚೇಂಜ್ ಆಗ್ತದೆ. ಆದರೆ ಮರ್ಡರ್ ಕೇಸ್ ಅಂದರೆ ಮರ್ಡರ್ ಕೇಸೇ, ಅದು ಒಂದು ಕೊಲೆ ಕೇಸು. ಅದು ದರ್ಶನ್ ಅವರೇ ಆಗಲಿ, ಅವರ ಅಭಿಮಾನಿನೇ ಆಗಲಿ, ಅಥವಾ ಅವರು ಬೇರೆ ಯಾರೇ ಆಗಲಿ, ಅದು ಕೊಲೆ ಕೇಸಿನೊಳಗೆ ಅವರು ಅಕಸ್ಮಾತ್ ಅದು ಮಾಡಿದ್ದು ನಿಜ ಅಂತಾದರೆ ಅದು ಒಂದೇ ಥರನೇ ಪ್ರೊಸೀಜರ್ ನಡೀಬೇಕು. ಈಗ ಇಲ್ಲಿ ಆ್ಯಕ್ಚುಲಿ ಎರಡು ಆ್ಯಂಗಲ್ ಇದೆ, ಒಂದು ಕೊಲೆ ಮಾಡಿದ್ದ ವ್ಯಕ್ತಿ, ಇನ್ನೊಂದು ಕೊಲೆ ಮಾಡಿಸಿದ್ದು ಬೇರೆ ಅಂತ. ಸಪೋಸ್ ಕೊಲೆ ಮಾಡಿಸಿದ್ದು ಕೊಲೆ ದರ್ಶನ್ ಅವ್ರು ಮಾಡಿಲ್ಲ ಅಂತಂದರೆ, ಕೊಲೆ ಮಾಡಿಸಿದ್ದಾದರೂ ಅವರಾಗಿದ್ದಾಗ ಕೊಲೆ ಮಾಡಿಸಿದಂಥ ವ್ಯಕ್ತಿಗೆ ಶಿಕ್ಷೆ ಏನಿರುತ್ತೆ? ಕೊಲೆ ಮಾಡಿಸಿದ ವ್ಯಕ್ತಿಗೂ ಕೊಲೆ ಮಾಡಿದ ವ್ಯಕ್ತಿ ಅಷ್ಟೇ ಶಿಕ್ಷೆ ಇರುತ್ತೆ. ಓಕೆ. ಯಾಕಂದರೆ ಅಬೆಟ್ಮೆಂಟ್ ಟು ಮರ್ಡರ್ ಅನ್ನೋದೊಂದು ಶಬ್ದ, ಅಬೆಟ್ಮೆಂಟ್ ಅನ್ನೋದು ಒಂದೇ ಶಬ್ದ, ಅಂದರೆ ಅವರು ಹೇಳಿ ಮಾಡಿಸಿದ್ದು ಅಂತ, ಅಥವಾ ಅದಕ್ಕೊಂದು ಕುಮ್ಮಕ್ಕು ಕೊಡುವುದು ಅಂತ ಕನ್ನಡದಾಗ ಕರೀತಾರೆ. ಈ ಕುಮ್ಮಕ್ಕು ಕೊಡುವುದು ಈಗ ಒಂದು ಕಾನೂನಿನೊಳಗೆ ಇನ್ನೂ ಒಂದದೆ. ಈಗ ಒಂದು ಮಾನಸಿಕ ಅಸ್ವಸ್ಥ ಇರ್ತಾನೆ ಅಥವಾ ಒಂದು ಸಣ್ಣ ಮಗು ಇರ್ತದೆ, ಸಣ್ಣದು ಅಂದರೆ 9-10 ವರ್ಷದ ಮಗು, ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಇರ್ಬೋದು, ಏನೂ ಇರ್ಬೋದು. ಒಬ್ಬ ವ್ಯಕ್ತಿ, ಇದೇ ವ್ಯಕ್ತಿ ನಿನ್ನ ಬೇಕಾದವರಿಗೆ ಕೆಟ್ಟದ್ದು ಮಾಡಿದ್ದು, ಇವನೇ ನಿನಗೆಲ್ಲ ಕೆಟ್ಟದ್ದು ಮಾಡಿದ್ದು, ಮೋಸ ಮಾಡಿದ್ದು, ಅವನಿಗೆ ಹೋಗಿ ಚಾಕು ಹಾಕಿಬಿಡು, ನಿನಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಕಳಿಸಿದರೆ ಆ ಮಗುಗೆ ಏನೂ ಗೊತ್ತಿರೋದಿಲ್ಲ. ಇದು ಅಬೆಟ್ಮೆಂಟು, ಇದು ಮಾನಸಿಕ ಅಸ್ವಸ್ಥರು ಮತ್ತು ಮಕ್ಕಳಿಗೆ ಬೇರೆ ರೀತಿಯಿಂದ ಕನ್ಸಿಡರ್ ಮಾಡ್ತಾರೆ. ಇನ್ನು ಕೆಲವೊಂದು ಕಡೆ ಈಗ ಕೊಲೆ ಮಾಡಿಸೋದು, ಸುಪಾರಿ ಕಿಲ್ಲರ್ ಅನ್ನೋದು ನೀವು ಕೇಳಿರ್ತೀವಿ. ಸುಪಾರಿ ಕಿಲ್ಲರ್ಗೆ ಕೊಲೆ ಆದ ವ್ಯಕ್ತಿಗೆ ಏನು ಸಂಬಂಧನೇ ಇರೋದಿಲ್ಲ. ಹೌದು, ಅವ ಬರ್ತಾನೆ, ದುಡ್ಡು ತಗೋತಾನೆ, ಯಾರಂತನೂ ಕೇಳೋದಿಲ್ಲ. ಯಾರಿಗೆ ಮರ್ಡರ್ ಮಾಡ್ಬೇಕ್ರಿ ಅಂತ ಕೇಳ್ತಾನೆ, ಕೊಲ್ತಾನೆ, ಹೋಗ್ತಾನೆ. ಎಷ್ಟೋ ಸಲ ಸಿಗ್ತಾರೆ, ಎಷ್ಟೋ ಸಲ ಸಿಗೋದಿಲ್ಲ. ಆದರೆ ಇಂಟೆನ್ಷನ್, ಯಾರು ಕೊಲೆ ಮಾಡಿಸ್ಬೇಕು ಅಂತ ಮಾಡಿರ್ತಾರಲ್ಲ, ಅವ್ರದ್ದು ಇಂಪಾರ್ಟೆಂಟ್. ಆ ವ್ಯಕ್ತಿಗೂ ಈಕ್ವಲಿ, ಅವನು ಮರ್ಡರ್ ಮಾಡ್ದಂಗೆ ಅದರೊಳಗೂ ಈಕ್ವಲ್ ಪಾಲುದಾರ ಅಂತ ಇದ್ದಿದ್ದರಿಂದ ಒಂದೇ ಥರದ ಶಿಕ್ಷೆನೂ ಬರ್ತದೆ. ಶಿಕ್ಷೆ ಯಾವ ರೀತಿ ಇರುತ್ತೆ ಮೇಡಮ್? ಅದಕ್ಕೆ ಲೈಫ್ ಇಂಪ್ರಿಸನ್ಮೆಂಟ್ದಿಂದ ಇರ್ತದೆ, ಕೊಲೆ ಅಂದರೆ ಡೆತ್ ಪೆನಲ್ಟಿ ಇರ್ತದೆ, ಜೀವಾವಧಿನೂ ಇರ್ತದೆ ಅಥವಾ ಒಂದು ಹ್ಯಾಂಗಿಂಗು ಇರ್ತದೆ, ಅದ್ರ ಜೊತೆಗೆ ಫೈನ್ನೂ ಇರ್ತದೆ. ಕೊಲೆಯಾದ ವ್ಯಕ್ತಿ ಅವನಿಗೇನಾದರೂ ದಂಡನೋ ಅದು ಇದು ಕೊಡುವಂಥ ಪರಿಸ್ಥಿತಿ ಇದ್ದರೆ ಅದರೊಳಗೆ ದಂಡನೂ ಕಟ್ತಾರೆ ಕೋರ್ಟು, ಎರಡೂ ಆಗ್ತದೆ. ಆಮೇಲೆ ಶಿಕ್ಷೆಯ ಪ್ರಮಾಣ ಎಷ್ಟು ವರ್ಷಗಳವರೆಗೆ ಅದನ್ನು ಕೋರ್ಟ್ ಡಿಸೈಡ್ ಮಾಡ್ತದೆ. ಜೀವಾವಧಿ ಅಂತಂದರೆ ಮೊದಲಿನ ಥರ 14 ವರ್ಷಕ್ಕೆ ಹೊರಗೆ ಬರ್ತಾರೆ ಅನ್ನೋ ಹಂಗಲ್ಲ, ಜೀವವಿರುವವರೆಗೂ ಜೈಲ್ನಾಗಿರುವುದು ಲೈಫ್ ಟೈಮ್ ತನಕ. ಈಗ ಕೇಳಿ ಬರ್ತಾ ಇರುವಂತಹ ಆರೋಪ, ದರ್ಶನ್ ಅವರು ಕೊಲೆ ಮಾಡಿದ್ದಾರೆ ಅಥವಾ ಮಾಡಿಸಿದ್ದಾರೆ ಅನ್ನೋದು. ಇಲ್ಲಿ ಮುಖ್ಯವಾಗಿ ಬರುವಂತಹ ಸಾಕ್ಷಿಗಳೇನು, ಸಾಕ್ಷಿಗಳನ್ನ ಯಾವ ರೀತಿ ಕಲೆ ಹಾಕಲಾಗುತ್ತೆ? ಈಗ ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಲಿ, ಪೊಲೀಸರಾಗ್ತಾರೋ ಇನ್ಯಾವುದೋ ಬೇರೆ ಏಜೆನ್ಸಿಗೂ ಕೊಡ್ಬೋದು. ಯಾರಿಗೆ ಕೊಟ್ಟರು, ಆ ಒಂದು ಘಟನೆಗೆ ಕಾರಣವಾದಂಥ ಎಲ್ಲ ಘಟನೆಗಳ ಎಳೆ ಹಿಡ್ಕೊಂಡು ಹೋಗ್ತಾರ. ಅದರೊಳಗೆ ಮೊಬೈಲ್ ಮೆಸೇಜಸ್ ಇರ್ತಾವೆ, ಅದರೊಳಗೆ ಇಮೇಲ್ಸ್ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಫುಟ್ ಪ್ರಿಂಟ್ ಅಂತ ಕರಿತೀವಲ್ಲ ನಾವು ಡಿಜಿಟಲ್, ಅದು ಇರ್ಬೋದು, CCTV ಕ್ಯಾಮ್ರಾಗಳಿರ್ಬೋದು. ಯಾವುದನ್ನು ಕಲೆಕ್ಟ್ ಮಾಡೋದ್ರಿಂದ ಒಂದು ಚೈನ್ ಆಫ್ ಇವೆಂಟ್ಸ್, ಒಂದು ಸರಪಳಿ, ಒಂದು ಕೊಂಡಿ ಏನು ರಚಿಸೋಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮಾಡಬೇಕು. ಅದನ್ನೆಲ್ಲರೂ ಪೊಲೀಸರು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟಾಗಿ ಮಾಡಬೇಕಾಗ್ತದೆ. ಒಂದು ಘಟನೆ ಮೂಲದಿಂದ ಯಾಕೆ ಶುರುವಾಯಿತು, ಅದಕ್ಕೊಂದು ಕಾರಣ ಏನಿತ್ತು, ಕಾರಣ ಎಂಥದ್ದೇ ಸ್ಟ್ರಾಂಗ್ ಇರಲಿ, ಕಾರಣ ಎಂಥದ್ದೇ ಒಳ್ಳೆಯದಿರಲಿ,
ಕೊಲೆಗೆ ಯಾವುದೇ ಜಸ್ಟಿಫಿಕೇಶನ್ ಇಲ್ಲ, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಒಂದು ಬ್ಯಾಕ್ನಿಂದ ಟ್ರೇಲ್ ಮಾಡ್ಕೊತ ಹೋಗ್ತಾರೆ, ಹೆಂಗಾಯಿತು, ಯಾರು ಮಾಡಿದರು, ಅವ್ರಿಗೆ ಯಾರು ಹೇಳಿದರು, ಯಾವ ರೀತಿ, ಯಾವಾಗ ಅವರಲ್ಲಿ ಅವ್ರಿಗೆ ಭೇಟಿಯಾದರು, ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ಅಕಸ್ಮಾತ್ ಅವರು ಇದನ್ನೇ ಮಾಡಂತ ಹೇಳಿದ್ರ, ಬೇರೆ ಹೇಳಿದ್ರ, ಅದೆಲ್ಲಾನು ಇವೆಂಟ್ಸ್ ಆಗಬೇಕು. ಅದರೊಳಗೆ ಏನಾದರೂ ಮೆಸೇಜ್ ಆಗಲಿ ಅದಾಗಲಿ ಪ್ರೂಫ್ ಅಂತ ಸಿಕ್ಕರೆ ಅದನ್ನು ಅವರು ಸೇವ್ ಮಾಡಿಡಬೇಕು. ಅದೆಲ್ಲಾನು ಒಂದು ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಆಗಬೇಕು. ಹೇಳಿಕೆಗಳು ತೊಗೋಬೇಕು, ವಿಡಿಯೋಗಳು ಕಲೆಕ್ಟ್ ಮಾಡಬೇಕು, ಮೆಸೇಜ್ ಎಲ್ಲ ಕಲೆಕ್ಟ್ ಮಾಡಿಡಬೇಕು. ಇದೆಲ್ಲ ಆದಮೇಲೆ ಅವ್ರದ್ದು ಬ್ಯಾಂಕ್ ಅಕೌಂಟು, ಅಕಸ್ಮಾತ್ ದುಡ್ಡು ಏನರೇ ಕೊಟ್ಟಿದ್ರೆ ಕೊಲೆ ಮಾಡೋಕ್ಕೆ, ಅದನ್ನೆಲ್ಲಾನು ಸೇವ್ ಮಾಡಿಡಬೇಕು. ಇದೆಲ್ಲಾನು ಚೆಕ್ ಮಾಡಬೇಕಾಗ್ತದೆ. ಓಕೆ, ಈಗ ಬಂದಿರುವಂಥ ಆರೋಪ ಮತ್ತೆ ಜೊತೆಗೆ ದರ್ಶನ್ ಅವರ ಸ್ನೇಹಿತೆ ಪವಿತ್ರ ಗೌಡ ಅವರಿಗೆ ಆ ವ್ಯಕ್ತಿ, ಕೊಲೆಯಾದಂಥ ವ್ಯಕ್ತಿ ಅಶ್ಲೀಲವಾದಂಥ ಮೆಸೇಜ್ ಮಾಡ್ತಾ ಇದ್ದ, ಅದೇ ಸಿಟಲ್ಲಿ ದರ್ಶನ್ ಅವರು ಈ ಹೆಜ್ಜೆ ಇಟ್ಟಿದ್ದಾರೆ ಅಂತ. ಸಪೋಸ್ ಆ ರೀತಿ ಅಶ್ಲೀಲ ಮೆಸೇಜ್ಗಳು ಬಂದರೆ ಅಶ್ಲೀಲ ಮೆಸೇಜ್ಗಳನ್ನು ಸ್ವೀಕರಿಸಿದ ವ್ಯಕ್ತಿ ಇದೇ ರೀತಿ ಹ್ಯಾಂಡಲ್ ಮಾಡಬೇಕು ಅಥವಾ ಬೇರೆ ಯಾವ ರೀತಿ ಪ್ರೊಸೀಜರ್ಸ್ ಇದೆ ನಮ್ಮಲ್ಲಿ ಕಾನೂನು ಪ್ರಕಾರ, ಆ ಅಶ್ಲೀಲ ಮೆಸೇಜ್ಗಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಈಗ ನೀವು ನಿರ್ಭಯ ಘಟನೆ ನೆನಪಿಸ್ಕೊಂಡ್ರೆ ಅಲ್ಲಿ ಆಕೆದೇ ತಪ್ಪು ಅಂತ ಹೇಳುವಂಥ ವ್ಯಕ್ತಿಗಳು ಇದ್ದರು. ಹೌದು, ಓಕೆ, ರಾತ್ರಿ ಯಾಕೆ ಅಲ್ಲಿ ಹೋದ್ಲು, ಅಷ್ಟೊತ್ತಿಗೆ ಯಾಕೆ ತಿರುಗಾಡಿದ್ಲು ಅಂತ. ಹಂಗಂತಂದ್ರೆ ಆಕೆದು ತಪ್ಪು ಅಂತ ನಾವು ಹೇಳ್ತೀವಿ ಆ ಘಟನೆಯೊಳಗೆ. ನಾವು ಸ್ವಾತಂತ್ರ್ಯ ಸಿಕ್ಕದೆ ನಮಗೆಲ್ಲ ರೈಟ್ಸ್ ಇದೆ ಅಂತಂದರೆ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಒಂದು ಸೇಫ್ ಆಗಿ ತಿರುಗಾಡುವಂಥ ಹಕ್ಕು ಆಕೆಗೂ ಇದೆ, ಆಕಿನ ಜೊತೆ ಇರೋ ವ್ಯಕ್ತಿಗೂ ಇದೆ. ಅವನು ಬಾಯ್ಫ್ರೆಂಡ್ ಅದಾನೋ, ಬ್ರದರ್ ಅದಾನೋ, ಹಸ್ಬೆಂಡ್ ಅದಾನೋ, ತಂದೆ ಅದಾನೋ, ದಟ್ ಈಸ್ ಇರ್ರೆಸ್ಪೆಕ್ಟಿವ್. ಇದನ್ನು ನಾನು ಬರೀ ಹುಡುಗಿಯರಿಗೆ ಹೇಳೋದಿಲ್ಲ, ಹುಡುಗರಿಗೂ, ಹುಡುಗರದ್ದು ಕೊಲೆ ಆಗ್ತದೆ. ಆದರೆ ಹುಡುಗಿಯರ ವಿಷಯ ಇದು ಸಂಬಂಧ, ಈ ಕೇಸ್ ಬಂದಾಗ ಅಶ್ಲೀಲ ಮೆಸೇಜ್ ಬಂತು ಅಂದರೆ ಆಕಿನೇ ಏನಾದರೂ ಮಾಡಿರಬಹುದು ಅಥವಾ ಆಕಿದೇ ಏನಾದರೂ ತಪ್ಪಿರಬಹುದು. ಈ ಆ್ಯಂಗಲ್ ತಗೊಳ್ಳೋದೇ ತಪ್ಪು. ಈಗ ಅದು ಏನು ಸತ್ಯಾಸತ್ಯತೆ ಅದು ಯಾವತ್ತಿದ್ರೂ ಹೊರಗೆ ಬರ್ತದೆ ಅಥವಾ ಬರಬೇಕು. ಆದರೆ ಆಕೆಗೆ ಅವನು ಮೆಸೇಜ್ ಮಾಡ್ತಿದ್ದ ಅಂತಂದರೆ ಅದು ಅವನ ತಪ್ಪು. ಆಕೆ ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾಳೆ, ಕೆಲವೊಬ್ಬರಿಗೆ ಸಿಟ್ಟು ಬರ್ತದೆ, ಕೆಲವೊಬ್ಬರು ಸಿಟ್ಟನ್ನಾಗ ಇನ್ನೇನೋ ಮಾಡ್ತಾರೆ, ಆದರೆ ಅದು ಒಂದು ದಾರಿನೇ ಅಲ್ಲ. ಇದು ನಿರ್ಭಯ ಘಟನೆ ಆದಮೇಲೆ ಕ್ರಿಮಿನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆದಾಗ ಈ ಥರದ ಎಲ್ಲ ಸ್ಟಾಕಿಂಗ್ ಆಗಲಿ ಅಥವಾ ಹೆದರಿಸೋದು, ಮೊದಲು ಈವ್ ಟೀಸಿಂಗ್ ಅಂತ ಕರೆದು ಬಿಟ್ಬಿಡ್ತಿದ್ರು, ಅದಕ್ಕೊಂದು ಏನೋ ಒಂದು ಸ್ಮಾಲ್ ಇಂಪ್ಯಾಕ್ಟ್, ಏನೋ ಒಂದು ಹುಡುಗಿಯರಿಗೆ ಕಾಡಿಸ್ದ ಅಂತ ಚುಡಾಯಿಸ್ದ, ಅದನ್ನು ಒಂದು ಭಾರಿ ಒಂದು ಸಣ್ಣ ಕ್ರೈಮ್ ಅನ್ನೋ ಥರ ನೋಡ್ತಿದ್ರು. ಆದರೆ ಅಮೆಂಡ್ಮೆಂಟ್ ಆದಮೇಲೆ ಅದು ಒಂದು ಶಿಕ್ಷಾರ್ಹ ಅಪರಾಧ, ಜೈಲಿಗೆ ಹಾಕ್ಬೋದು, ದಂಡ ಕೊಡ್ಬೋದು, ಎಲ್ಲ ಬಂತು. ಅಂಥದ್ರಾಗೆ ಇಷ್ಟು ಅಶ್ಲೀಲ ಮೆಸೇಜ್ ಇದ್ದದ್ದೇ ಕರೆ ಆಗಿದ್ದರೆ ಇದನ್ನು ಹಾಕಿ ಸೀದಾ ತೊಗೊಂಡೋಗಿ ಪೊಲೀಸರಿಗೆ ಕೊಡ್ಬೋದಾಗಿತ್ತು. ಅವನು ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಮಾಡಿಸಿ ಅರೆಸ್ಟ್ ಮಾಡಿಸಿ ಒಳಗೆ ಹಾಕಿದರೆ ಅವನ ಮೇಲೆ ಏನು ಶಿಕ್ಷೆ ತೊಗೋಬೇಕು ಅದಾಗೇ ಆಗ್ತಿತ್ತು ಕಾನೂನಿನ ಪ್ರಕಾರ. ಹೀರೋಯಿಸಮ್ ಅನ್ನೋದು ಪ್ರೊಟೆಕ್ಟ್ ಮಾಡ್ತೀನಿ, ನಾನು ಮುಂದೆ ನಿಂತು ಮಾಡ್ತೀನಿ ಅನ್ನೋದ್ರಾಗಿರೋದಿಲ್ಲ. ಒಂದು ಹುಡುಗಿಗೆ ಆಗಲಿ, ಒಂದು ಜೊತೆ ಇರೋರಿಗೆ ಆಗಲಿ, ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀವಿ, ನಾನೇ ನಿಂತು ಮ್ಯಾಚೋ ಮ್ಯಾನ್ ಆಗಿ ನಿಲ್ಬೇಕಂತ ಅವಶ್ಯಕತೆ ಇಲ್ಲ. ಸರಿಯಾದ ದಾರಿ ನಾನು ತೋರಿಸಿನೂ ಹೀರೋ ಆಗಬಹುದು, ಆ ಥರ ಇರ್ತದೆ ಅದು. ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಓಕೆ, ಈಗ ಮತ್ತೊಂದು ಅಂತಂದರೆ, ಈಗ ಕೊಲೆಯಾದ ವ್ಯಕ್ತಿ ಏನಿದ್ದಾನೆ, ರೇಣುಕಾ ಸ್ವಾಮಿ, ಆತನಿಗೆ ಮದುವೆ ಕೂಡ ಆಗಿತ್ತು, ಮದುವೆ ಆಗಿ 5 ತಿಂಗಳ ಗರ್ಭಿಣಿ ಇದ್ದಾಳೆ ಅವಳು ಹೆಂಡತಿ. ನೆಕ್ಸ್ಟು ಈಗ ಇವನಿಲ್ಲ ಮನೇಲಿ ಅಂತಾಗ ನೆಕ್ಸ್ಟ್ ಇವ್ರ ಕಡೆಯಿಂದ, ಕೋರ್ಟ್ ಕಡೆಯಿಂದ ಆಕೆಗೆ ಏನೆಲ್ಲ ಸಿಗಬಹುದು? ಅದೇ ಬೇರೆ ಕೇಸು, ಇದೇ ಬೇರೆ ಕೇಸು. ಕ್ರಿಮಿನಲ್ ಕೇಸ್ ಒಳಗೆ ಕಾಂಪೆನ್ಸೇಷನ್, ಇದು ಪನಿಷ್ಮೆಂಟ್ ಒಳಗೆ ಫೈನ್ ಅಂತ ಬರ್ತದೆ, ಬಿಟ್ಟರೆ ಕಾಂಪೆನ್ಸೇಷನ್ ಅದೆಲ್ಲ ಮತ್ತೆ ಡಿಫ್ರೆಂಟ್ ಆಸ್ಪೆಕ್ಟ್ ಆಗ್ತದೆ. ಶಿಕ್ಷೆ ಕೊಡಿಸ್ರಿ ಅಂತ ಹೋದಾಗ ಕ್ರಿಮಿನಲ್ ಕೋರ್ಟ್ ಜೂರಿಸ್ಟ್ರಿಕ್ಷನ್ ಒಳಗೆ ಶಿಕ್ಷೆ ಕೊಡಿಸಬಹುದು. ಅದು ಏನಾಯಿತು, ಯಾಕಾಯಿತು, ಅದೆಲ್ಲಾನು ನೋಡಿ, ಯಾವ್ಯಾವ ಸೆಕ್ಷನ್ಗಳು ಬರ್ತಾವೆ ಅದೆಲ್ಲ ನೋಡಿ ಶಿಕ್ಷೆ ಆಗ್ತದೆ. ಅದೇ ಕೇಸ್ ಒಳಗೆ ಕೇಳ್ತೀವಿ, ರಿಲೀಫ್ ಅಂತ ಒಂದು ಶಬ್ದ ಕೇಳ್ತದೆ, ಅಪ್ರೋಪ್ರಿಯೇಟ್ ರಿಲೀಫ್ ಟು ದಿ ವಿಕ್ಟಿಮ್. ಯಾರದಾರ ಆಕೆಗೆ ಸಂತ್ರಸ್ತೆಗೆ ಒಂದು ಸಂತ್ರಸ್ತೆ ಅಂತಂದರೆ ಇಲ್ಲಿ ಅವನ ಹೆಂಡತಿ ಬರ್ತಾಳೆ, ಕೊಲೆಯಾದ ವ್ಯಕ್ತಿ ಸಂತ್ರಸ್ತ, ಅವನ ಹೆಂಡತಿ, ಯಾರು ಬದುಕಿರ್ತಾರೋ ಅವರು ನಿಜವಾದ ಸಂತ್ರಸ್ತರು. ಸತ್ತವರೇನೋ ಹೋಗ್ಬಿಡ್ತಾರೆ, ಈಗ ಆಕಿನ ಜೀವನ ಏನು, ಆಕಿಗೆ ಏನಾದರೂ ಮಾಡಿಕೊಡು, ಕೋರ್ಟ್ ಅದನ್ನು ಹೇಳಬಹುದು. ಕೋರ್ಟಿಗೆ ಒಂದು ಡಿಸ್ಕ್ರಿಷನರಿ ಅಥಾರಿಟಿ ಅಂತ ಇರ್ತದೆ, ಒಂದು ಕಾಂಪೆನ್ಸೇಷನ್ ಕೊಡುವಂಥದ್ದು ಇರ್ತದೆ. ಬಟ್ ಅದನ್ನು ಬಿಟ್ಟು ಬೇರೆ ದಾರಿ ಅದಾವೆ ಕಾಂಪೆನ್ಸೇಷನ್ ಕೇಳೋಕ್ಕೆ, ಅದನ್ನು ಅವರು ಏನಾದರೂ ಮಾಡ್ಕೊಳ್ಬೋದು. ಈಗ ಸಪೋಸ್ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿದ್ರೆ ಅಥವಾ ದುಡ್ಡನ್ನ ಆಮಿಷ ಏನಾದರೂ ಒಡ್ಡಿ ಈ ಕೇಸಿಂದ ಹೊರಗೆ ಬರುವಂಥ ಸಾಧ್ಯತೆಗಳು ಇದೆಯಾ? ನಿಜವಾಗ್ಲೂ ಅವ್ರು ತಪ್ಪಿತಸ್ಥ ಆಗಿದ್ದಿದ್ರೆ ಸಾಧ್ಯತೆಗಳಿರತ್ತ? ಅಲ್ಲ, ನಿಜವಾಗಿಯೂ ತಪ್ಪಿತಸ್ಥ ಅನ್ನೋದು ಸಾಕ್ಷಿಗಳ ಮೇಲಷ್ಟೇ ನಿಲ್ತದೆ. ಅದು ನೀವು ಸಾಕ್ಷಿ ಅಂದಮೇಲೆ ನಾವು ಈ ಸಿನಿಮಾದೊಳಗಾಗಿ ನಾವು ಯೂಸ್ ಮಾಡುವಂಥ ಆತ್ಮಸಾಕ್ಷಿ ಅನ್ನೋದನ್ನು ತೆಗೆದು ಬಿಡಬೇಕು. ಇಲ್ಲಿ ಏನಿದ್ರು ವ್ಯಾಲಿಡ್ ಸಾಕ್ಷಿ, ಒಂದು ದಾಖಲೆ ಸಮೇತ ಕೋರ್ಟಿಗೆ ಕೊಡುವಂಥ ಒಂದು ಸಾಕ್ಷಿ. ಆ ಸಾಕ್ಷಿ ಇತ್ತು, ಇವರೇ ಅದನ್ನು ಒಂದು ಇನ್ಸ್ಟಿಗೇಟ್ ಮಾಡ್ಯಾರ, ಅಬೆಟ್ ಮಾಡ್ಯಾರ ಅಂತ ಹೇಳಿದರೆ, ಓಕೆ, ಈಗ ಆ ಸಾಕ್ಷಿಗಳನ್ನು ಮ್ಯಾನಿಪುಲೇಟ್ ಮಾಡುವಂಥ ಸಾಧ್ಯತೆಗಳು ಇರ್ತದೆ. ಯಾವಾಗ ಒಂದ್ಸಲ ಬೇಲ್ ತೊಗೊಂಡ್ಮೇಲೆ ಅಂತಲೇ ಅಲ್ಲ, ಈಗ ಅವರು ಬೆಂಬಲಿಗರು. ಈಗ ನೋಡ್ರಿ, ಈಗ ಕೆಲವೊಂದ್ಸಲ ಹೆಂಗಾಗ್ತದೆ ಅಂದರೆ, ಒಬ್ಬ ವ್ಯಕ್ತಿನ ಜನ ಸ್ವಲ್ಪ
ಸಾಮಾನ್ಯ ಮನುಷ್ಯನಿಗಿಂತ ದೊಡ್ಡದಾಗಿ ನೋಡಕ್ ಶುರು ಮಾಡ್ತಾರೆ. ಅಂತ ಟೈಮ್ನಾಗೆ ಅವ ಮಾಡಿದ ಎಲ್ಲಾ ಕೆಲಸನ್ನು ಸಮರ್ಥನೆ ಮಾಡ್ಕೊಳಕ್ ಬರ್ತಾರೆ. ಇದು ಎಲ್ಲ ಪೊಲಿಟಿಷಿಯನ್ಸ್ಗೂ ನೋಡ್ತೀವಿ, ಈ ಸೆಲೆಬ್ರಿಟಿಗಳಿಗೂ ನೋಡ್ತೀವಿ. ಕೊಲೆ ಮಾಡಿದ್ರು ಅದರೊಳಗೆ ಈ ಎಷ್ಟೋ ಜನ ಅವ್ರ ಸ್ನೇಹಿತೆಗೂ ಅಪವಾದ ಮಾಡಬಹುದು, ಆರೋಪ ಮಾಡಬಹುದು, ಇನ್ನು ಅವ್ರ ಹೆಂಡತಿ ಅಕ್ಕಿ ಸರಿ ಇದ್ರೆ ಇದ್ಯಾಕೆ ಆಗ್ತಿತ್ತು ಅಂತ ಆ ಆ್ಯಂಗಲ್ದಾಗೂ ಹೋಗ್ಬೋದು. ದರ್ಶನ್ ಏನೋ ಒಂದು ಸಿಟ್ಟಿನಾಗ ಮಾಡಿದ್ರು ಅದು ಅಷ್ಟು ದೊಡ್ಡದಲ್ಲ ಅನ್ನುವಂಥ ಒಂದು ಆ್ಯಂಗಲ್ಲೂ ತೊಗೊಂಡ್ಬರ್ಬಹುದು. ಯಾವುದೇ ಆ್ಯಂಗಲ್ ತೊಗೊಂಡ್ಬರಲಿ, ಒಬ್ಬ ಸೆಲೆಬ್ರಿಟಿನ ನಾವು ಸೊಸೈಟಿ ಒಳಗೆ ಒಂದು ಮಾದರಿ ಅಂತ ಇಟ್ಟು ಜನ ಅವ್ರನ್ನ ಪೂಜಿಸಾಕತ್ರೆ. ಪೂಜಿಸೋದು ಅಂದರೆ ಏನಂದರೆ ಒಂದು ತರ್ಕದ ಲೆವೆಲನ್ನು ದಾಟಿ ಮುಂದೆ ಹೋಗೋದು. ಯಾವಾಗ ನಿಮ್ಮ ತರ್ಕ ನಿಮ್ಮ ಜೋಡಿ ಇರ್ತದೆ ಆವಾಗ ಯಾರೇ ವ್ಯಕ್ತಿ ತಪ್ಪು ಮಾಡಲಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕೇಳ್ತಾರೆ. ತರ್ಕ ಮೀರಿ ಯಾರನ್ನಾದರೂ ಆರಾಧಿಸೋಕೆ ಶುರು ಮಾಡಿದರೆ ಅಲ್ಲಿ ಬರೀ ಇಮೋಷನ್ಸ್ ಇರ್ತವೆ, ಅಲ್ಲಿ ಅವನು ಏನೇ ಮಾಡಲಿ ಅದು ಸರಿ ಅನ್ನೋ ಲೆವೆಲಕ್ಕೆ ಮುಟ್ತದೆ. ಅದನ್ನು ಜನ ಮಾಡಬಾರ್ದು. ಅವ್ರು ತಪ್ಪು ಮಾಡಿಲ್ಲ ಅಂತಂದರೆ ಅವ್ರು ಹೊರಗೆ ಬರಲಿ, ಅದು ಯಾವತ್ತಿದ್ರು ಎಲ್ಲರೂ ಒಪ್ಕೋತಾರೆ. ಅವ್ರನ್ನ ನಾವು ಈಗಲೇ ಕೊಲೆಗಾರ ಇವನೇ ಮಾಡಿದ್ದು ಎಲ್ಲನೂ ಹೇಳೋದು ಬೇಡ. ಅದೇನು ಇನ್ವೆಸ್ಟಿಗೇಷನ್ ಆಗ್ತದ ಆಗಲಿ, ಆದಮೇಲೆ ಏನು ನಿರ್ಧಾರ ಆಗ್ತದಾಗಲಿ, ಆದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಾಗಲಿ ಮಾಧ್ಯಮದವರಾಗಲಿ ಎಲ್ಲರೂ ಮೊದಲೇ ಒಂದು ಮೀಡಿಯಾ ಟ್ರಯಲ್ ಅಂತ ಮಾಡೋ ಬದಲು ಏನೇನು ಸಾಕ್ಷ್ಯ ಸಿಗ್ತದೆ ಅದರ ಮೇಲೆ ಒಂದು ಸರಿಯಾದ ತರ್ಕಬದ್ಧವಾದ ಒಂದು ಅಂತ್ಯ ಅದನ್ನು ಕಾಣೋ ಹಾಗೆ ಮಾಡಬೇಕು. ಈಗ ಸದ್ಯಕ್ಕೆ ದರ್ಶನ್ ಅವರು ಆರೋಪಿ, ಆ ಕಡೆ ಅಪರಾಧಿನೂ ಅಲ್ಲ, ಈ ಕಡೆ ನಿರಪರಾಧಿನೂ ಅಲ್ಲ. ಸೊ ಅವರನ್ನ ಈಗ ಇಂಟ್ರೋಗೇಷನ್ ಮಾಡ್ತಿದ್ದಾರೆ. ಸೊ ಇಂಟ್ರೋಗೇಷನ್ಗೂ ಅರೆಸ್ಟ್ಗೂ ಯಾವ ರೀತಿ ಡಿಫ್ರೆನ್ಸಸ್ ಇರುತ್ತೆ? ಯಾವುದೇ ಒಂದು ನಾನ್ ಬೇಲೇಬಲ್ ಒಫೆನ್ಸ್ ಅಥವಾ ಒಂದು ಇರ್ತದಲ್ಲ ಒಂದು ಕ್ರೈಮ್ ಅಂತ ನಡೆದಾಗ, ಕೆಲವೊಂದು ಕ್ರೈಮ್ ಇವು ಆಸ್ತಿ ಜಗಳ ಅದು ಇದು ಇತ್ತು ಅಂತಂದರೆ ಪೊಲೀಸರು ಅರೆಸ್ಟ್ ಮಾಡೋದು, ಒಳಗೆ ಕೂಡಿಸೋದು ಅದೆಲ್ಲ ಮಾಡೋದಿಲ್ಲ. ಆದರೆ ಕ್ರೈಮ್ ನಾನ್ ಬೇಲೇಬಲ್ ಅಂತ ಏನಿರ್ತದೆ, ಕಾಗ್ನಿಸೇಬಲ್ ಒಫೆನ್ಸ್ ಅಂತ ಇರ್ತದೆ, ಅದನ್ನು ಪೊಲೀಸರು ತಾವೇ ಹೋಗಿ ಅದರ ಮೇಲೆ ಒಂದು ಕಾರ್ಯಾಚರಣೆ ನಡೆಸಬಹುದು. ಅಂಥದ್ರಾಗ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಒಳಗೆ ಕಸ್ಟಡಿ ಒಳಗೆ ತಗೊಳ್ಳೇಬೇಕಾಗ್ತದೆ. ಅಲ್ಲ, ನೀವು ಮನೆಯೊಳಗೆ ಇದ್ದು ದಿನ ಬೆಳಗ್ಗೆ ಬರೀ ಸಾಯಂಕಾಲ ಹೋಗ್ರಿ ಅಂತ ಹೇಳಿದರೆ ಸಾಯಂಕಾಲ ಹೋದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಅವ್ರು ಏನಾದರೂ ಮಾಡೋ ಚಾನ್ಸಸ್ ಇರ್ತವೆ, ಅಥವಾ ಕಾನೂನಿನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋ ಚಾನ್ಸ್ ಇರ್ತವೆ. ಅದಕ್ಕೆ ಏನು ಮಾಡ್ತಾರೆ, ಇಂಟ್ರೋಗೇಷನ್ ಅಂತ ಕರೆದಾಗಲೇ ಒಂದು ಕಸ್ಟಡಿಗೆ ತೊಗೋತಾರೆ. ಪೊಲೀಸರು ಕೋರ್ಟ್ ಎದುರಿಗೆ ಒಂದು ಅಪ್ಲಿಕೇಶನ್ ಹಾಕಿ ರಿಮಾಂಡ್ ತೊಗೋತಾರೆ, ತೊಗೊಂಡು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅರೆಸ್ಟ್ ಅಂತಂದ್ರೆ ಇದು ಅರೆಸ್ಟ್ ಮಾಡಿದ ಮೇಲೇ ಇಂಟ್ರೋಗೇಷನ್ ಆಗೋದು. ಇನಿಷಿಯಲಿ ಅರೆಸ್ಟ್ ಮಾಡುವ ಅಧಿಕಾರ ಪೊಲೀಸರಿಗಿದೆ, ಇರುತ್ತೆ. ಈಗ ಅರೆಸ್ಟ್ ವಾರೆಂಟ್ ಇಲ್ಲದೇನೆ ಅವರಿಗೆ ಆಲ್ರೆಡಿ ಅರೆಸ್ಟ್ ವಾರೆಂಟ್ ಸಿಕ್ಕಿರತ್ತಾ, ಅಥವಾ ಅರೆಸ್ಟ್ ವಾರೆಂಟ್ ಸಿಗೋಕ್ಕಿಂತ ಮುಂಚೆ ಅರೆಸ್ಟ್ ಮಾಡುವಂಥದ್ದು ಇರತ್ತಾ ಈ ಕೊಲೆ ಕೇಸ್ಗಳಲ್ಲಿ? ಯಾವುದೇ ಕೊಲೆ ಕೇಸ್ ಆಗಲಿ ಒಂದು ಕಾಗ್ನಿಸೇಬಲ್ ಒಫೆನ್ಸ್ ಅಂತ ಆದಾಗ ಅದನ್ನೆಲ್ಲ ಪ್ರೊಸೀಜರ್ನೂ ಸೈಮಲ್ಟೇನಿಯಸ್ಲಿ ಜೊತೆ ಜೊತೆಗೆ ಮಾಡ್ತಿರ್ತಾರೆ. ಫಸ್ಟು ಒಬ್ಬ ಕೊಲೆಗಾರ ಅಲ್ಲಿ ನಿಂತಾನ ತಪ್ಪಿಸ್ಕೊಂಡು ಹೋಗ್ತಾನೆ ಅಂದರೆ ಅವನಿಗೆ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇಮ್ಮಿಡಿಯೇಟ್ಲಿ ಬೇಕಾದರೆ ಅವರ ಹತ್ತಿರದವರಿಗೆ ಒಂದು ಅರೆಸ್ಟ್ ಮೆಮೋ ಜಾರಿನೂ ಮಾಡ್ತಾರೆ. ಕೆಲವೊಂದು ಸಲ ಅವನು ಅಲ್ಲಿ ಅದಾನೆ ಅಂತ ಸುದ್ದಿ ಇರ್ತದೆ, ಅಲ್ಲಿ ಹೋಗೋವರೆಗೂ ದಾರಿನೂ ಇರ್ತದೆ, ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಿಲ್ಲ ಅಂತ ಇರ್ತದೆ. ಆವಾಗ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಯಾವುದೋ ಒಂದು ಪ್ರೊಸೀಜರಲ್ ಆಸ್ಪೆಕ್ಟ್, ಬರೇ ಒಂದು ವಾರೆಂಟ್ ಕೈ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಓಕೆ, ಈ ರೀತಿ ಹೈ ಪ್ರೊಫೈಲ್ ಕೇಸ್ಗಳನ್ನು ಪಿನ್ ಟು ಪಿನ್ ಆಗಿ ಡಿಟೇಲ್ಡ್ ಆಗಿ ಈಗ ಮೀಡಿಯಾಗಳಲ್ಲಿ ಪ್ರಸಾರ ಮಾಡೋದು ಕಾನೂನು ಪ್ರಕ್ರಿಯೆಗೆ ಯಾವ ರೀತಿ ಡ್ಯಾಮೇಜ್ ಆಗ್ಬೋದು ಮೇಡಮ್? ಈಗ ಆ ವ್ಯಕ್ತಿ ಯಾರಿಗೆ ದರ್ಶನ್ ಅವ್ರು ಇರಲಿ, ಅವ್ರು ಏನೋ ಮಾಡಿದ್ರು, ಪ್ರತಿಯೊಂದು ಇಂಥ ಸಾಕ್ಷಿ ಸಿಕ್ಕ, ಅವನ ಹೆಸರು ಇಲ್ಲದೆ, ಅವನ ಮನೆ ಇಲ್ಲದೆ, ಅವನು ಇಂಥವನು ಅದು ಇದು ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ್ರೆ ಆ ವ್ಯಕ್ತಿಗಳ ಜೀವಕ್ಕೂ ಒಂದು ಹಾನಿಯಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಅವ್ರ ಕುಟುಂಬಕ್ಕೆ ಕೊಡಬೇಕು, ಅವ್ರ ಕುಟುಂಬಕ್ಕೆ ಒಂದು ಸರಿಯಾದ ರಕ್ಷಣೆ ಕೊಡಬೇಕು. ಎಲ್ಲಿ ಬರೇ ರಕ್ಷಣೆ ಮಾತಾಡಿ ಏನೂ ಕೊಡಲಿಲ್ಲ, ಪ್ರತಿಯೊಂದೂ ನಾವು ಜಗಜ್ಜಾಹೀರಾಗಿ ಹೇಳಕ್ಕೆ ಶುರು ಮಾಡಿಬಿಟ್ರೆ ಅದು ಅವ್ರ ಮುಂದೆ ರಕ್ಷಣೆ ಯಾರು ಕೊಡೋರು? ಎಲ್ಲರಿಗೂ ಒಂದು ರಕ್ಷಣೆ ಕೊಡುವುದು ಅಂತ ಪೊಲೀಸರು ಮಾಡ್ಕೋತ ಹೋದರೆ ನಿಜವಾದ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಗೋದಿಲ್ಲ. ಎಲ್ಲದರೊಳಗೂ ಒಂದು ಡಿಸ್ಕ್ರಿಷನ್, ಒಂದು ವಿಚಾರ ನಾವು ಉಳಿಸ್ಕೋಬೇಕು. ಈ ಮಟ್ಟಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ಸೆಲೆಬ್ರಿಟಿಯ ಜೀವನ ಅತೀ ತೆರೆದ ಪುಸ್ತಕ ಮಾಡೋಕ್ಕೆ ಹೋಗಿ ಅದರೊಳಗೆ ಏನು ಬೇಕೋ ಅದನ್ನಷ್ಟೇ ಜನರಿಗೆ ಹೇಳೋದು, ಏನು ಬೇಡ ಅದನ್ನು ಮುಚ್ಚಿಡೋದು, ಆ ಥರದ್ದು ಮಾಡೋಕ್ಕೆ ಹೋಗಬಾರ್ದು. ಇನ್ವೆಸ್ಟಿಗೇಷನ್ ಅಂದರೆ ಕೊಲೆ ಇನ್ವೆಸ್ಟಿಗೇಷನ್, ಅದು ಕೊಲೆ ಇನ್ವೆಸ್ಟಿಗೇಷನ್ ಯಾವ ರೀತಿ ನಡೀಬೇಕು ಅದನ್ನು ಅದೇ ಥರ ಮಾಡಬೇಕು. ಸಾಕ್ಷಿಗಳ ಕಲೆಕ್ಟ್ ಮಾಡಬೇಕು, ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕು, ಸಿಕ್ಕಂತಹ ಪ್ರತಿಯೊಂದು ಎವಿಡೆನ್ಸನ್ನು ಸಾಕ್ಷಿಯನ್ನು ಸರಿಯಾಗಿ ಮುತುವರ್ಜಿಯಿಂದ ಸೇಫ್ ಮಾಡಿಡಬೇಕು. ಈಗ ಬ್ಲಡ್ ರಿಪೋರ್ಟ್ ಇರಲಿ, ಅವರು ಅಕಸ್ಮಾತ್ ಆಲ್ಕೋಹಾಲ್ ಕನ್ಸಮ್ಷನ್ ಏನರೆ ಮಾಡಿದ್ರಾ, ಕುಡಿದಿದ್ರಾ, ನಶೆಯೊಳಗಿದ್ರಾ, ಅದನ್ನು ಬರ್ತದೆ. ಆ ಬ್ಲಡ್ ಸ್ಯಾಂಪಲಲ್ಲಿ ಅಕಸ್ಮಾತ್ ಇಲ್ಲ ಅಂತಂದರೆ ಅದು ಆಗೋದಿಲ್ಲ. ಏನಿತ್ತು, ಯಾವ ಒಂದು ಘಟನೆ ಅವ್ರನ್ನ ಅಂಥ ಒಂದು ಹೆಜ್ಜೆ ತಗೊಳ್ಳೋಂಗೆ ಪ್ರೇರೇಪಿಸಿತು, ಉದ್ರೇಕಿಸಿತು, ಅದೆಲ್ಲನೂ ಮ್ಯಾಟರ್ ಆಗ್ತದೆ. ಸೊ ಎಲ್ಲನೂ ಚೈನನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಸೇಫಾಗಿ ಪ್ರಿಸರ್ವ್ ಮಾಡಬೇಕು. ಎಫ್ ಎಸ್ ಎಲ್ ರಿಪೋರ್ಟ್ ಆಗಲಿ ಅಥವಾ ಒಂದು ಏನೇ ಇರಲಿ ಅದನ್ನು ಸರಿಯಾಗಿ ನಡೆಸಿ ಸರಿಯಾಗಿ ಸೇಫ್ ಮಾಡಿಡಬೇಕು, ಕಂಟ್ಯಾಮಿನೇಟ್ ದೋಷಪೂರಿತ ಆಗಲಾರ್ದಂಗೆ ನೋಡ್ಕೋಬೇಕು. ಈಗ ಈ ಥರ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಮೀಡಿಯಾ ಮತ್ತು ಪಬ್ಲಿಕ್ಕನ್ನು
ಯಾಕಂದರೆ ಅವರ ಅಭಿಮಾನಿಗಳು ಇರ್ತರು, ಅವರು ಸಹ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡೋದಾಗಿರ್ಬೋದು, ಆ ಚಾನ್ಸಸ್ಗಳು ಇರುತ್ತೆ. ಪೊಲೀಸರು ಅದಕ್ಕೂ ರೆಡಿ ಇರಬೇಕಾಗತ್ತೆ. ಇನ್ನೊಂದು ಕಡೆ ಮೀಡಿಯಾ ಕೂಡ ಇರುತ್ತೆ, ಮೀಡಿಯಾ ಪ್ರೆಷರ್ ಕೂಡ ಪೊಲೀಸರ ಮೇಲಿರುತ್ತೆ. ಪೊಲೀಸರು ಇದೆರಡನ್ನು ಸಹ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಮೇಡಮ್? ಅಲ್ಲ, ಆ ಟೈಮ್ನಾಗೆ ಅವ್ರಿಗೆ ಭಾಳ ಕಷ್ಟ ಆಗೇ ಆಗ್ತದೆ. ಯಾಕಂದರೆ ಯಾರೋ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನು ಅದು ಇದು ಇದ್ದರೆ ಅದು ಒಂಥರ. ಬಿಸ್ನೆಸ್ ಮ್ಯಾನ್ ಎಷ್ಟೇ ಸಕ್ಸಸ್ಫುಲ್ ಇರಲಿ, ಅವನ ಬೆಂಬಲಕ್ಕಲ್ಲಿ ನೂರಾರು ಜನ ಬಂದು ನಿಲ್ಲೋದಿಲ್ಲ. ಆದರೆ ಸೆಲಿಬ್ರಿಟಿ ಅಂತ ಆದ ಕೂಡಲೇ ಬಂದುಬಿಡ್ತಾರೆ. ಹೌದು, ಅಲ್ಲಿ ಪೊಲೀಸರು ತಮ್ಮ ರಕ್ಷಣೆಯನ್ನು ತಾವು ಮಾಡ್ಕೋಬೇಕು. ತಾವು ಎಷ್ಟೋ ಒಂದು ಸಲ ನೋಡಿವೆ ನಾವು, ಪೊಲೀಸ್ ಸ್ಟೇಷನನ್ನು ಕಿತ್ತು ಹಾಕಿದ್ರು, ಫೈಲನ್ನು ಎತ್ತಿ ಬಿಸಾಕಿದ್ರು ಅಂತ ಘಟನೆಯೂ ನಡೀತಾವೆ. ಅದೆಲ್ಲ ಆಗಲಾರ್ದಂಗೆ ನೋಡ್ಕೋಬೇಕು. ಅವ್ರು ಸ್ವಲ್ಪ ಈ ಸೇಫ್ಟಿ ಇದೇ ಸ್ಟೇಷನ್ದಾಗ ಎಲ್ಲನೂ ಮೇಂಟೈನ್ ಮಾಡ್ತಾರೆ ಅನ್ನೋ ಬದಲು ಇನ್ಯಾವ ಕಡೆ ಆದರೂ ಅದನ್ನು ಮೇಂಟೈನ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಅದು ಅವರು ತಮ್ಮ ಹೈಯರ್ ಅಫಿಷಿಯಲ್ಸ್ ಜೋಡಿಸೋರಿ ಮಾಡೋ ಚಾನ್ಸಸ್ ಇರ್ತದೆ. ಈಗ ಸಾಮಾನ್ಯವಾಗಿ ದುಡ್ಡಿರೋ ವ್ಯಕ್ತಿ ಅಂದ ತಕ್ಷಣ ಕೇಸ್ ಮುಚ್ಚೋಗ್ಬೋದು, ಆ ಮಾತುಗಳು ಸಹ ನಮ್ಮ ಜನಸಾಮಾನ್ಯರಲ್ಲಿ ಉಂಟು. ಇದು ಕೊನೆಯಾಗಿ ಇದರ ಅಂತ್ಯ ಯಾವ ರೀತಿ ಆಗ್ಬೋದು, ಏನಾಗ್ಬೋದು ಮೇಡಮ್? ಈಗ ನೀವೇ ಹೇಳಿದಂಗೆ ಇದು ಕೊಲೆಗೆ ಅವರು ಪ್ರೇರೇಪಿಸಿದ್ರ ಅಥವಾ ಕೊಲೆ ಮಾಡೋಕ್ಕೆ ಅವರು ಒಂದು ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ರ, ಇದೆಲ್ಲಾನು ಬಯಲಿಗೆ ಬರಬೇಕು. ಆಮೇಲೆ ಕೊಲೆ ಮಾಡಿದ ವ್ಯಕ್ತಿ ಯಾರೇ ಆಗಲಿ, ಅಕಸ್ಮಾತ್ ದರ್ಶನ್ ಅವರು ಅದರೊಳಗೆ ಅಷ್ಟೇ ಸಮಭಾಗ ಐತಿ, ಅವರು ಅದನ್ನು ಮಾಡಿದ್ದೇ ನಿಜ ಅಂತಾದರೆ ಅವ್ರಿಗೂ ಸಮವಾದ ಒಂದು ಶಿಕ್ಷೆ ಅದೆಲ್ಲ ಆಗ್ತದೆ. ಆದರೆ ಇದೆಲ್ಲ ಆಗಬೇಕು ಅಂದರೆ ಇಷ್ಟೊತ್ತು ಹೇಳಿದಂಗೆ ಪೊಲೀಸರ ಇನ್ವೆಸ್ಟಿಗೇಷನ್ ದಾರಿ ತಪ್ಪಲಾರ್ದಂಗೆ ನೋಡಬೇಕು. ಅದು ಸರಿಯಾಗಿ ಎಲ್ಲ ಸಾಕ್ಷಿಗಳ ಸಂಗ್ರಹ ಮಾಡಬೇಕು, ಪ್ರಿಸರ್ವ್ ಮಾಡಬೇಕು, ಸರಿಯಾದ ಒಂದು ಮುತುವರ್ಜಿಯಿಂದ ಚಾರ್ಜ್ ಶೀಟ್ ರೆಡಿ ಆಗಬೇಕು. ಯಾಕೆಂದರೆ ಕೋರ್ಟಿಗೆ ಬಂದಾಗ ಎಷ್ಟೋ ಜನ ಸಾಕ್ಷಿಗಳು ಒಂದು ಹೊಸ್ಟೈಲ್ ಆಗ್ತಾರೆ. ಅಂದರೆ ಮೊದಲು ಹೇಳಿರುವ ಹೇಳಿಕೆಗೆ ವ್ಯತಿರಿಕ್ತವಾದ ಹೇಳಿಕೆ ಕೊಟ್ಟು, ಅರೆ ನಾನು ಗೊತ್ತಿಲ್ಲ, ಪೊಲೀಸರು ಏನೋ ಬಂದು ಸಹಿ ಹಾಕಿದ್ರು, ನಾನು ಹಾಕಿಬಿಟ್ಟೆ, ನಾನು ಇಂಥ ಘಟನೆಯೇ ನೋಡಿಲ್ಲ, ನಾ ಇದರೊಳಗೆ ಏನೂ ಪಾರ್ಟಿಸಿಪೇಟೇ ಮಾಡಿಲ್ಲ, ಇಂಥ ಹೇಳುವಂಥ ಬೇಕಾದಷ್ಟು ಘಟನೆ ಇರ್ತಾವೆ. ಅದಕ್ಕೆ ಇಂಥ ಸಾಕ್ಷಿಗಳು ಸಿಕ್ಕಾಗ ಅವರನ್ನು ಸೀದಾ ಮ್ಯಾಜಿಸ್ಟ್ರೇಟ್ ಎದುರಿಗೆ ಸಾಕ್ಷಿ ರೆಕಾರ್ಡ್ ಮಾಡಿಸ್ಬಿಡ್ಬೇಕು. ಅದು ಪೊಲೀಸ್ ಸ್ಟೇಷನ್ದಾಗ ಮಾಡೋ ಬದಲು ಆವಾಗ ಅದಕ್ಕೊಂದು ಬೆಲೆ ಜಾಸ್ತಿ ಆಗ್ತದೆ. ಆಮೇಲೆ ಅವರು ತಮ್ಮ ಹೇಳಿಕೆಯಿಂದ ಹಿಂದೆ ಸರಿಯುವಂತಹ ಚಾನ್ಸಸ್ಗಳು ಕಡಿಮೆ ಆಗ್ತಾವೆ. ಇಷ್ಟೊತ್ತು ನಮ್ಮ ಜೊತೆ ಕೂತು ಆ್ಯಕ್ಚುಲಿ ನಮ್ಮ ವೀಕ್ಷಕರಿಗೆ ನಮಗಾಗಿರ್ಬೋದು ಈಸಿಯಾಗಿ ಸರಳವಾಗಿ ಒಂದು ಕಾನೂನು ಬಗ್ಗೆ ಆಗಿರ್ಬೋದು, ಕೊಲೆ ಕೇಸ್ ಯಾವ ರೀತಿ ನಡೆಯುತ್ತೆ ಅನ್ನೋದಾಗಿರ್ಬೋದು, ಅಥವಾ ನಮಗೊಂದು ಅಶ್ಲೀಲ ಮೆಸೇಜ್ಗಳು ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದಾಗಿರ್ಬೋದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ನೋಡಿದ್ರಲ್ವ, ಈ ರೀತಿ ಕೇಸ್ಗಳ ಬಗ್ಗೆ ನಿಜವಾಗ್ಲೂ ಸಹ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಗೊತ್ತಾಗಿರಬೇಕು. ಯಾಕಂದರೆ ತಪ್ಪಾಗ್ತಾ ಇದೆ ಅಂತಂದಾಗ ಧ್ವನಿ ಎತ್ತೋದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯ ಕರ್ತವ್ಯ ಕೂಡ ಆಗಿರುತ್ತೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಸಿಗ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.